ಆದರ್ಶ ಆಸ್ಪತ್ರೆ ಉಡುಪಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ವಿಭಾಗ ಅಜ್ಜರಕಾಡು ಇದರ ಸಹಯೋಗದೊಂದಿಗೆ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್, ಉಡುಪಿ ಜಿಲ್ಲಾ ಸರ್ಜನ್ ಡಾಕ್ಟರ್ ವೀಣಾ ಕುಮಾರಿ, ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿ ಎಚ್ ಚಂದ್ರಶೇಖರ್, ರಕ್ತನಿಧಿ ವಿಭಾಗದ ಮಂಜುಶ್ರೀ ಪೈ ಮತ್ತು ಆದರ್ಶ ಆಸ್ಪತ್ರೆಯ ಸಿಇಒ ವಿಮಲಾ ಚಂದ್ರಶೇಖರ್ ನೆರವೇರಿಸಿದರು. ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮಾತನಾಡಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಬಹಳ ರಕ್ತದ ಕೊರತೆ ಇರುತ್ತೆ. ಕಾರಣ ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತೆ, ಆದರೆ ಈ ವರ್ಷ ಚುನಾವಣೆ ಇದ್ದು ರಕ್ತದ ಕೊರತೆ ಮತ್ತಷ್ಟು ಜಾಸ್ತಿಯಾಗಿದೆ. ಬ್ಲಡ್ ಬ್ಯಾಂಕ್ ಉಡುಪಿಯಲ್ಲಿ ಯಾರನ್ನು ಕೂಡ ನಾವು ವಾಪಸ್ ಕಳಿಸುವ ಹಾಗಿಲ್ಲ, ಹಾಗಾಗಿ ನಮಗೆ ಮಂಗಳೂರಿನಿಂದಲೂ ರಕ್ತಕ್ಕಾಗಿ ಬೇಡಿಕೆ ಬಂದಿದೆ ಅಂತ ತಿಳಿಸಿದರು. ಹೀಗಾಗಿ ರಕ್ತದಾನ ಒಂದು ಶ್ರೇಷ್ಠ ದಾನ, ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ವಿನಂತಿಸಿದರು. ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರು, ರಕ್ತನಿಧಿ ವಿಭಾಗದ ಮಂಜುಶ್ರೀ ಪೈ ಮತ್ತು ಆದರ್ಶ ಆಸ್ಪತ್ರೆಯ ಸಿಇಒ ವಿಮಲಾ ಚಂದ್ರಶೇಖರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಕ್ತವನ್ನ ಮಾತ್ರ ತೆಗೆಯಬಹುದು. ನಿಯಮಿತವಾಗಿ ರಕ್ತದಾನವನ್ನ ಮಾಡುವುದರಿಂದ ಆಗುವ ಪ್ರಯೋಜನಗಳು ಅರಿವ ತೃಪ್ತಿಯ ಶಿವಕೊಂಡು ರಕ್ತದಾನ ಮಾಡಿ ಪ್ರಾಣ ಉಳಿಸಿ. 55 ವರ್ಷದವರೆಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿ ಕೊಟ್ಟು ಉಳಿಸಿರಿ ಜೀವಗ, ಕೊಟ್ಟು ಪಡೆಯಿರಿ ಆತ್ಮ ತೃಪ್ತಿಯ. ನಾವು ಆದರ್ಶ ಆಸ್ಪತ್ರೆಯಿಂದ ಅಟ್ಲೀಸ್ಟ್ 3 ದಿನಗಳೊಮ್ಮೆ 4 ದಿನಗಳೊಮ್ಮೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸಬೇಕು ಅಂತ ಕುರಿತು ಅಂದ್ಕೊಳ್ತೇವೆ. ಅದು ಕಾರಣಾಂತರಗಳಿಂದ ಒಮ್ಮೆ ಅದು ಸ್ವಲ್ಪ ತಡ ಆಗ್ತದೆ, ಸ್ವಲ್ಪ ಹಾಗೆ ಆಗ್ತದೆ. ಆದರೂ ನಮ್ಮ ಅಜ್ಜರಕನ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನವರು ತುಂಬ ವಿಶಾಲ ಹೃದಯಗಳು. ಯಾಕೆಂತ ಹೇಳಿದರೆ ಯಾವಾಗ ಪ್ರಚೆಗಳು ಕೂಡ ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಅವರು ಇಲ್ಲ ಸರ್ ನಿಮ್ಮಲ್ಲಿ ಈಗ ಒಂದು ಮಾತು ಕರೆಸಿರ್ತೇನೆ ಮತ್ತೆ ನನ್ನ ವ್ಯವಸ್ಥೆ ಮಾಡಿಕೊಡ್ತೇನೆ, ಅವರು ಯಾವತ್ತೂ ಇಲ್ಲ ಅಂದಿದ್ದೇ ಇಲ್ಲ. ಎಷ್ಟೋ ಜೀವಗಳು ಆದರ್ಶ ಆಸ್ಪತ್ರೆಯಿಂದ ಜೀವ ಉಳಿಸ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಉಡುಪಿಯ ಜಿಲ್ಲಾ ಆಸ್ಪತ್ರೆಯ ಕಟ್ಟಬೇಕಂತ ನಾನು ಅನ್ಸ್ಕೊಂಡೆ. ಈಗ ಕೂಡ ಆಸ್ಪತ್ರೆ ಸುಮಾರು 5 ಪೇಷಂಟ್ಸ್ ಅವರ ಬ್ಲಡ್ ಮೇಲೆ ಡಿಪೆಂಡ್ ಆಗಿರೋದೇ ಇದ್ದಾರೆ, ತುಂಬ ಸೀರಿಯಸ್ ಹುದ್ದೆಯಲ್ಲೂ ಕೂಡ ಇದ್ದಾರೆ. ಸೊ ಮತ್ತೆ ಯಾವುದೇ ಇನ್ಫ್ಲೂಯೆನ್ಸ್ ಇದ್ದು ಕೂಡ ನಮ್ಮ ಅಶೋಕ್ ಅವರ ನಿರ್ದೇಶನದಲ್ಲಿ ಮತ್ತು ನಮ್ಮ ಡಾಕ್ಟರ್ ಮೀನಾ ಮೇಡಮ್ ಮುಂದಾಳತ್ವದಲ್ಲಿ ಮತ್ತು ಮಧ್ಯಸ್ಥಿಯಲ್ಲಿ ಒಂದು ಆಗ್ತಾ ಇದೆ. ಬಟ್ ಯಾಕೆ ಇದು ತುಂಬ ಇಂಪಾರ್ಟೆಂಟ್ and he did this voluntary blood donation camp in a matter of few days. He got in touch with the entire team of Adarsha after a coordinate maadi blood donation camp. He also have a running MOU with Adarsha hospital regarding the blood bank, so we run into with each other and we run the system very well. Actually blood demand tumba ide, tumba andre tumba ide. Ivando we have 4 subscribers in Nitte, in Karkala, in Patkal and in the maternity hospital. In spite of that, the shortage bande barutte. One is because the colleges were shut down, exams are going on in the colleges, so avrinda namge aadu sudhara back actually. So in spite of that, the shortage banta ide. So what happens is generally we never take another donor from any of the patients. Age blood bank ina civil usually namge March April bada ರಕ್ತದ ಕೊರತೆಯಾಗಿದೆ.
ಮಾಡ್ತಿದ್ರು. ಕಾರಣ ಇಷ್ಟೇ, ಎಕ್ಸಾಮ್ ನಡೆಯುತ್ತೆ. ಆದರೆ ಈ ಸರಿ ಸ್ಪೆಷಲ್ ಏನಂದ್ರೆ ಈ ಸರಿಯ ಸ್ಪೆಷಲ್ ಏನಂದ್ರೆ ಚುನಾವಣಾ ನಿಮಿತ್ತ ನನ್ನ ಮಾಧ್ಯಮ ಮಿತ್ರರು ಈ ಕ್ವಶನ್ಸ್ ಹಾಕಿದ್ರು ನನ್ನ ಮುಂದೆ. ಎಲ್ಲರೂ ಎಂಗೇಜ್ ಆದ್ರಿಂದ ನಾಟ್ ದಟ್ ಆರ್ಗನೈಸೇಷನ್, ಹಾಗಾಗಿ ಇನ್ನೂ ಹೆಚ್ಚಿನ ಕೊರತೆ ಆಯಿತು. ಆದರೆ ಬ್ಲಡ್ ಬ್ಯಾಂಕ್ ಗುರುತಿ ಯಾರನ್ನೂ ವಾಪಸ್ ಕಳಿಸಿಲ್ಲ. ಅದು ಒಂದಲ್ಲ ಒಂದು ಇದರಲ್ಲಿ, ಯಾಕಂದ್ರೆ ಈ ಸರಿ ಹೇಳಿದಾಗೆ ನಮಗೆ ಮಂಗಳೂರಿಂದನೂ ಡಿಮಾಂಡ್ ಬಂದಿದೆ. ಇಲ್ಲಿ ಉಡುಪಿ ಮತ್ತು ಮಂಗಳೂರು ನಾವು ಸ್ನೇಹಿತ ನೋಡಿದಾಗ 70% ಜನ ಖಾಸಗಿ ಹೋಗ್ತಾರೆ, 30% ಮಾತ್ರ ನನ್ನ ಸರ್ಕಾರಿ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿ. ರಕ್ತ ಬಂದಾಗ ಅದು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ತಾರತಮ್ಯ ಇಲ್ಲ. ಈಗ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ನನ್ನ ಡಿಮಾಂಡ್ ಮೋರು ಆಗಲ್ಲ ಸರ್, 70% ಇವತ್ತು ಖಾಸಗಿ ಹೋಗೋದ್ರಿಂದ. ಚಂದ್ರಶೇಖರ್ ಅಂದ್ರೆ ಫೇಮಸ್, ಅವರು ಚಿಕ್ಕಮಗಳೂರಿಂದ ಬಂದು ಇಲ್ಲಿ ನೆಲೆಯೂರಿ ಜನರಿಗೆ, ಉಡುಪಿ ಜನರಿಗೆ ಉತ್ತಮ ಸೇವೆಯನ್ನು ನೀಡ್ತಾ ಇರೋದು.